ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಪೂರ್ಣಾಂಕಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 1.3 ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತು ಸಾಲ್ವ್ ಮಾಡೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಅಭ್ಯಾಸ 1.3 ಬರ್ತಕ್ಕಂಥ ಲೆಕ್ಕಗಳನ್ನ, ಮೊದಲನೇದು ಅಭ್ಯಾಸ 3.1 ಬರುವ ಮೊದಲನೇ ಲೆಕ್ಕ, ಪ್ರತಿಯೊಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಅಂದರೆ ಗುಣಲಬ್ಧವನ್ನು ಕಂಡುಹಿಡಬೇಕು ವಿದ್ಯಾರ್ಥಿಗಳು, ಗುಣಲಬ್ಧವನ್ನು ಕಂಡುಹಿಡಬೇಕಾದ್ರೆ ಕನಿಷ್ಠ ನಿಯಮ ಗೊತ್ತಿರಬೇಕು. ಏನು ನಿಯಮ ಇಲ್ಲಿ ಬರೀತಾನೆ ನೋಡ್ರಿ, ಗುಣಾಕಾರದ ನಿಯಮ ಗೊತ್ತಿರಬೇಕು ನೋಡ್ರಿ. ಪ್ಲಸ್ ಜೊತೆಗೆ ನಾವು ಪ್ಲಸ್ಸನ್ನು ಇಂಟು ಮಾಡಿದಾಗ ಯಾವಾಗಲೂ ಉತ್ತರ ಏನು ಬರ್ತದೆ, ಪ್ಲಸ್ ಬರ್ತಿರ್ತದೆ. ಇನ್ನು ಪ್ಲಸ್ ಜೊತೆಗೆ ಮೈನಸನ್ನು ಇಂಟು ಮಾಡಿದಾಗ ಉತ್ತರ ಯಾವಾಗಲೂ ಮೈನಸ್ ಬರ್ತಿರ್ತದೆ. ಇನ್ನು ಮೈನಸ್ ಜೊತೆಗೆ ಪ್ಲಸ್ ಇಂಟು ಮಾಡಿದಾಗ ಉತ್ತರ ಮೈನಸ್ ಬರ್ತದೆ. ಹಂಗೆ ಮೈನಸ್ ಜೊತೆಗೆ ಮೈನಸನ್ನು ಇಂಟು ಮಾಡಿದಾಗ ಯಾವಾಗಲೂ ಉತ್ತರ ಪ್ಲಸ್ ಬರ್ತದೆ. ಈ ಕನಿಷ್ಠ ನಿಯಮತೆ ನಿಮ್ಗೆ ಗೊತ್ತಿದ್ದಾಗ ಸುಲಭವಾಗಿ ಎಲ್ಲ ಲೆಕ್ಕವನ್ನು ಬಿಡಿಸ್ಬೋದು. ನೋಡಿ ಮೊದಲನೇ ಲೆಕ್ಕ, ಇಲ್ಲಿ ಏನು ಪ್ಲಸ್ ಸಿಂಬಲ್ ಇರ್ತದೆ, ಪ್ಲಸ್ ಜೊತೆಗೆ ಈ ಮೈನಸನ್ನು ಇಂಟು ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, 3 × 3. ಅದಕ್ಕೆ ಸರಿಯಾದ ಉತ್ತರ −3 ಆಗ್ತದೆ. ಇನ್ನು ಅದೇ ರೀತಿಯಾಗಿ ಎರಡನೇದು ಬಿಡಿಸಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ 225 × 225 ಆಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ನೆಕ್ಸ್ಟ್ ಮೂರನೇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, 21 × 3 ಮಾಡಬೇಕು ನೋಡ್ರಿ. 21 × 3 ಮಾಡಿದಾಗ 63 ಆಗ್ತದೆ, 63. ಇನ್ನು ಮುಂದೆ ಒಂದು 0 ಇರೋದ್ರಿಂದ 0 ಅಂದ್ರೆ 630 ಆಗ್ತದೆ. 21 × 30 = 630 ಆಗ್ತದೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರೋಣ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, 316 × 316 ಆಗ್ತದೆ. ಎಷ್ಟು? 316 ಆಗ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ, 0 ಜೊತೆಗೆ ಯಾವುದೇ ಸಂಖ್ಯೆಯನ್ನು ನಾವು ಗುಣಾಕಾರ ಮಾಡಿದಾಗ ಅದು ಬೆಲೆ 0 ಇರ್ತದೆ. ಯಾಕಂದ್ರೆ ಸಂಕಲನ ನಿಯತಾಂಶ 0, 0 ಜೊತೆಗೆ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದ ಅದರ ಬೆಲೆ 0 ಬರ್ತದೆ. ಇದು ವಿದ್ಯಾರ್ಥಿ ಗಮನಿಸಬೇಕು. ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು −12 ಹಾಗೇ ಇಟ್ಕೊರೋಣ, ಇಂಟು ಮೈನಸ್ ಇಂಟು ಪ್ಲಸ್ ಏನಾಗ್ತದೆ, ಮೈನಸ್ ಆಗ್ತದೆ, 111 ಆಗ್ತದೆ. ಇನ್ನು 12 × 11 ಮಾಡಬೇಕು. ಇಲ್ಲಿ ನೋಡ್ರಿ 12 × 11 ಮಾಡಬೇಕು. ಮಾಡಿದಾಗ 11 × 2 = 22, 11 × 11 = 13, 132 ಆಗ್ತದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗ್ತದೆ, ಪ್ಲಸ್ ಆಗ್ತದೆ. ಆಮೇಲೆ 11 × 12 ಎಷ್ಟು ಬಂದಿದೆ, 132 ಬಂದಿದೆ. ಆಮೇಲೆ ಒಂದು 0 ಎಕ್ಸ್ಟ್ರಾ ಅದ, 0 ಒಂದು ಇಟ್ಕೊಳ್ಳೋಣ. ಅಂದರೆ 110 × 12 ಗುಣಾಕಾರ ಮಾಡಿದ್ರೆ 1320 ಪ್ಲಸ್ ಬರ್ತದೆ. ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಬಿಡ್ಸೋಣ, ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇರ್ತದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 9 × 3 = 27 ಆಗ್ತದೆ, ಇಂಟು −6. ನಂತರ ಈ ಗುಣಾಕಾರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, 7 × 6 = 42, 4 × 6 = 12, 12 × 12 = 16 ಆಗ್ತದೆ, 162 ಬರ್ತದೆ. ಇದೇ ರೀತಿಯಾಗಿ ಇದು ನೆಕ್ಸ್ಟ್ ಬಿಡಿಸೋಣ, −18 ಹಾಗೆ ಇಟ್ಕೊರೋಣ. ಇಲ್ಲಿ ಗುಣಾಕಾರ −8 − ಪ್ಲಸ್ 5 ಹಾಕಲೇ 20 ಆಗ್ತದೆ. ನಂತರ ಮೈನಸ್ ಇಂಟು ಪ್ಲಸ್ ಏನಾಗ್ತದೆ, −18 = 36 ಆಗ್ತದೆ. ಆಮೇಲೆ ಒಂದು 0 ಅದ, ಒಂದು 0 ಇಟ್ಕೊಂಡು ಅಂದ್ರೆ 360 ಆಗ್ತದೆ, −360 ಉತ್ತರ ಬರ್ತದೆ. ಅದೇ ರೀತಿಯಾಗಿ ಆಗಿರ್ತಕ್ಕಂಥ ಬಿಡ್ಸ್ತೀನಿ, ಇವೆರಡು ಸಂಖ್ಯೆಗಳನ್ನ ಮೊದಲು ಗುಣಾಕಾರ ಮಾಡೋಣ, ಇವೆರಡು ಸಂಖ್ಯೆಗಳನ್ನ ಆಮೇಲೆ ಗುಣಾಕಾರ ಮಾಡೋಣ. ಈಗ −8 − ಪ್ಲಸ್ ಆಗ್ತದೆ, 1 × 2 = 2, ಇಂಟು −8 + −3 = 12 ಆಗ್ತದೆ. ನಂತರ ಇವನ್ನೆರಡು ಗುಣಾಕಾರ ಮಾಡೋಣ, +8 − −, 12 = 24 ಆಗ್ತದೆ. ನಂತರ ಇಲ್ಲಿ ಗುಣಾಕಾರ ಮಾಡೋಣ ನೋಡ್ರಿ, ಇವನ್ನೆರಡು ಗುಣಾಕಾರ ಮಾಡೋಣ, ಇವನ್ನೆರಡು ಗುಣಾಕಾರ ಮಾಡೋಣ. ಆಗ −8 − ಪ್ಲಸ್ ಆಗ್ತದೆ, 6 × 3 = 18 ಆಗ್ತದೆ, ಇಂಟು −8 − ಪ್ಲಸ್ 2 × 2 = 2, ಆಗ 18 × 2 = 36 ಸರಿಯಾದ ಉತ್ತರ ಬರ್ತದೆ. ಎಷ್ಟು? 36 ಉತ್ತರ ಬರ್ತದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳಿಗೆ ಪರೀಕ್ಷೆ ಮಾಡಂದರು ನೋಡಿ, ಪರೀಕ್ಷೆ ಮಾಡ್ಬೇಕಾದ್ರೆ ಎಡಭಾಗ ಬಲಭಾಗ ಸಮ ಆಗಬೇಕಾಗ್ತದೆ. ಹಂಗಾರೆ ಫಸ್ಟ್ ಬ್ರಕೇಟ್ದಲ್ಲಿರ್ತಕ್ಕಂಥ ಬಿಡ್ಸೋಣ,
ಹದಿನೆಂಟು ಆಗಿ ಇಟ್ಕೊಡೋಣ, ಇಲ್ಲಿ ಬ್ರೆಕೆಟ್ ಬಿಡ್ಸೋಣ. ಇವಾಗ ಬ್ರೆಕೆಟ್ ಅಂದರೆ ಸಣ್ಣ ಬ್ರೆಕೆಟ್ ಮೊದಲು ಬಿಡ್ಸೋಣ. ಏಳು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಆಗ್ತದೆ. ಬ್ರೆಕೆಟ್ ಕಂಪ್ಲೀಟ್ ಮಾಡೋಣ. ಈಕ್ವಲ್ ಟು ಇದೇ ರೀತಿ ಹದಿನೆಂಟು ಇಂಟು ಏಳು ಅದ, ಆಯಿತಾ? ಇಲ್ಲಿ ಸಹ ನಾವು ಮಾಡೋಣ, ಗುಣಾಕಾರ ಮಾಡೋಣ. ಬ್ರೆಕೆಟ್ದಲ್ಲಿ ಇರತಕ್ಕಂಥದ್ದು ಎಂಟು ಏಳು ಐವತ್ತಾರು ಕಲ ಏಳು ಅಂದಲೇ ಏಳು ಏಳು ಆರು ಎಷ್ಟಾಗ್ತದೆ? ಹದಿಮೂರು ಆಗ್ತದೆ. ಯಾಕಂದ್ರೆ ಏಳು ಎಂಟು ಒಳ್ಳೆ ಐವತ್ತಾರು ಐದು ಕೈಲೇ ಬರ್ತದೆ. ಏಳು ಅಂದಲೇ ಏಳು ಏಳು ಒಂದು ಐದು ಎಷ್ಟು ಬರ್ತದೆ? ಅದು ನೂರ ಮೂವತ್ತಾರು ಆಗ್ತದೆ. ಬ್ರೆಕೆಟ್ ಕಂಪ್ಲೀಟ್ ಮಾಡಿರಿ. ಇಲ್ಲೂ ಸಹ ಹಂಗೆ ಮಾಡಿರಿ. ಪ್ಲಸ್ ಎಂಟು ಮೈನಸ್ ಮೈನಸ್ ಆಯ್ತಾ? ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು, ಎರಡು ಕೈಲ ಮೂರು ಅಂದ್ರೆ ಮೂರು ನಾಲ್ಕು ಐದು ಐವತ್ನಾಲ್ಕು ಅಂದ್ರೆ ಹದಿನೆಂಟು ಮೂರಲ್ಲಿ ಐವತ್ನಾಲ್ಕು. ಈ ರೀತಿ ವಿದ್ಯಾರ್ಥಿ ಮಾಡಬೇಕು. ಇನ್ನು ಹದಿನೆಂಟು ಇಂಟು ಇವರಲ್ಲಿ ಮೂರನೇ ಕಾದಾಗ ನಾಲ್ಕು ಬರ್ತದೆ. ಅದೇ ರೀತಿಯಾಗಿ ಇಜ್ಕೊಲ್ ಟು ಇಲ್ಲಿ ನೂರ ಮೂವತ್ತಾರರಲ್ಲಿ ನೂರ ಮೂವತ್ತಾರು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐವತ್ನಾಲ್ಕು ಆಗ್ತದೆ. ಆಗ ನೂರ ಮೂವತ್ತಾರರಲ್ಲಿ ಮೈನಸ್ ಐವತ್ನಾಲ್ಕನ್ನು ಕಳೆದಾಗ ಎಷ್ಟು ಬರ್ತದೆ? ಇಲ್ಲಿ ಎರಡು, ಇಲ್ಲಿ ಹದಿಮೂರರಲ್ಲಿ ಐದು ಕಳೆದಾಗ ಎಂಟು ಬರ್ತದೆ. ಇವಾಗ ಜೀರೋ ಅಂದರೆ ಎಂಬತ್ತೆರಡು ಬರ್ತದೆ. ನಂತರ ಹದಿನೆಂಟು ನಾಲ್ಕಲ್ಲಿ ಸಹ ಅದು ಎಂಬತ್ತೆರಡು ಆಗ್ತದೆ. ಈ ರೀತಿ ಎಲ್ ಎಚ್ ಎಸ್ ಇಜ್ಕೊಳ್ ಟು ಏನಾಗ್ತದೆ? ಆರ್ ಎಚ್ ಎಸ್ ಬರ್ತದೆ. ಅದೇ ರೀತಿಯಾಗಿ ಇದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಪರೀಕ್ಷೆ ಮಾಡಿದಾಗ ಏನು ಬರ್ತದೆ ನೋಡೋಣ. ಇಲ್ಲಿ ಬ್ರಕೆಟ್ದಲ್ಲಿ ಮೈನಸ್ ಇಪ್ಪತ್ತೊಂದು ಹಾಗೆ ಇಟ್ಕೊಡೋಣ ಇಂಟು ಮೈನಸ್ ನಾಲ್ಕು, ಇದೇನೈತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ಆಗ್ತದೆ. ಬ್ರಕೆಟ್ ಕಂಪ್ಲೀಟ್ ಇಜ್ಕೊಳ್ ಟು ಇಪ್ಪತ್ತೊಂದು ನಾಲ್ಕು ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, ಪ್ಲಸ್ ಆಗ್ತದೆ. ಅವಾಗ ಇಪ್ಪತ್ತೊಂದು ಇಂಟು ನಾಲ್ಕು ಮಾಡಬೇಕು. ಇಪ್ಪತ್ತೊಂದು ನಾಲ್ಕಲ್ಲಿ ಏನಾಗ್ತದೆ ನೋಡಿ, ನಾಲ್ಕು ಒಂದಲೇ ನಾಲ್ಕು, ನಾಲ್ಕು ಎರಡಲೇ ಎಂಟು, ಎಂಬತ್ನಾಲ್ಕು ಆಗ್ತದೆ. ಬ್ರಿಕೆಟ್ ಕಂಪ್ಲೀಟು. ಪ್ಲಸ್ ಇಲ್ಲಿ ಪ್ಲಸ್ ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಆಗ ಇಪ್ಪತ್ತೊಂದು ಆರಲೇ ಆರು ಒಂದಲೇ ಆರು, ಆರು ಎರಡಲೇ ಹನ್ನೆರಡು ಆಗ್ತದೆ, ನೂರ ಇಪ್ಪತ್ತಾರು ಆಗ್ತದೆ. ನಂತರ ಮೈನಸ್ ಇಪ್ಪತ್ತೊಂದು ಇನ್ನೆರಡು ಗುಣಾಕಾರ ಮಾಡೋಣ ನೋಡಿ. ಇಲ್ಲಿ ಮೈನಸ್ ಮೈನಸ್ ಗುಣಾಕಾರ ಪ್ಲಸ್ ಬಂದಾಗ ಇಲ್ಲೂ ಸಹ ಗುಣಾಕಾರ ಚಿಹ್ನೆ ಅದ. ಇನ್ನೆರಡು ಕೊಡ್ಸ್ಕೊಳೋಣ. ಮೈನಸ್ ಎಷ್ಟಾಗ್ತದೆ? ಮೈನಸ್ ಹತ್ತು ಆಗ್ತದೆ. ನಂತರ ಎಂಬತ್ನಾಲ್ಕರಲ್ಲಿ ನೂರ ಇಪ್ಪತ್ತಾರನ್ನು ಕೂಡಿಸ್ಬೇಕು. ಕೂಡಿಸಿದಾಗ ಎರಡು ನೂರ ಹತ್ತು ಬರ್ತದೆ. ಎಷ್ಟು? ಎರಡು ನೂರ ಹತ್ತು. ಆಗ ನಂತರ ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೊಂದು.
ನೆಕ್ಸ್ಟ್ ನೋಡ್ರಿ ಇಲ್ಲಿ ಮುಂದಿನ ಕ್ವಶನ್ 15 × −25 × −4 × −10 ಗುಣಾಕಾರ ಮಾಡಿದಾಗ ಏನಾಗ್ತದೆ ಅಂದಾಗ ಫಸ್ಟ್ ಇವನು 7 ಗುಣಾಕಾರ ಮಾಡೋಣ, ಇವು 7 ಗುಣಾಕಾರ. ಬರೀ ಇಲ್ಲಿ ಯಾವ ನಿಯಮ ಅಂದ್ರೆ ಎ ಇಂಟು ಬಿ ಇಸ್ ಇಕ್ವಲ್ ಟು ಬಿ ಇಂಟು ಎ ಅಂದರೆ ಇದು ಯಾವ ನಿಯಮ, ಗುಣಾಕಾರದ ಸಹವರ್ತನೀಯ ನಿಯಮ, ಗುಣಾಕಾರದ ಪರಿವರ್ತನೀಯ ಗುಣ ಅಂತ ಕರೆಯಲಾಗ್ತದೆ. ಯಾವುದ್ರೆ ಪರಿವರ್ತನೀಯ ಗುಣ ಆಗ್ತದೆ ಅಂದರೆ ಗುಣಾಕಾರದ ಪರಿವರ್ತನೀಯ ಗುಣ ಪ್ರಕಾರ ಬಿಡಿಸಿದಾಗ ಇವನ್ನ ಎರಡು ಗುಣಾಕಾರ ಮಾಡಬೇಕು. ಆಗ 15 × ಇದನ್ನ ಮಾಡಿ ಗುಣಾಕಾರ ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 15 × 5 75 ಆಗ್ತದೆ, 7 ಕೈಲ 15 × 2 30 37 37 375 ಆಗ್ತದೆ, ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ 40 ಆಗ್ತದೆ. ನಂತರ ಇವನು ಗುಣಾಕಾರ ಮಾಡಬೇಕು, ಮೈನಸ್ 0 ಹಂಗೆ ಇಟ್ಕೊರೋಣ ನೋಡ್ರಿ, 5 × 4 = 20 2 ಕೈಲ 5 × 4 = 20 0 ಬರ್ತದೆ, 5 × 4 = 20 2 ಕೈಲ ಆಗ್ತದೆ. ಆಮೇಲೆ 7 × 4 = 28 28 × 2 28 × 2 = 30 3 ಕೈಲ ಆಗ್ತದೆ. ಆಮೇಲೆ 4 × 3 = 12 12 × 3 15 ಎಷ್ಟು ಬರ್ತದೆ, 15 000 ಉತ್ತರ ಬರ್ತದೆ. ಎಷ್ಟು ಬರ್ತದೆ, 15 000 ಉತ್ತರ ಬರ್ತದೆ. ಅದೇ ರೀತಿಯಾಗಿ ನಿಮ್ಮ ಮುಂದಿನ ಬಿಡಿಸಿದಾಗ ಏನಾಗ್ತದೆ ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ 40 102 × 1 ಅಂದರೆ ಇಲ್ಲಿ ಯಾವ ನಿಯಮ ಹಚ್ಚಬೇಕು ಅಂದಾಗ ಇಲ್ಲಿ ಯಾವ ನಿಯಮ ಅಂದರೆ ಎ ಇಂಟು ಬಿ ಇಸ್ ಇಕ್ವಲ್ ಟು ಬಿ ಇಂಟು ಎ ಅಂದರೆ ಪರಿವರ್ತನೀಯ ಗುಣ ಅಂತ ಕರಿತೀವಿ. ಏನ್ರಿ ಪರಿವರ್ತನೀಯ ನಿಯಮ, ಪರಿವರ್ತನೀಯ ಗುಣವನ್ನು ಬಳಕೆ ಮಾಡಬೇಕಾಗ್ತದೆ. ಅವಾಗ ಇತರ ಪ್ರಕಾರ ಹಚ್ಚಿದಾಗ ಮೈನಸ್ 41 × 102 ಇಸ್ ಇಕ್ವಲ್ ಟು 102 × −41 ಆಗ 102 × −41 ಇಂಟು ಮಾಡಿದಾಗ 102 ಆಗ್ತದೆ, ಇಂಟು 4 × 2 = 8 4 × 0 = 0 4 × 1 = 4 2 × 8 = 1 4 ಅಂದರೆ −4182 ಸರಿಯಾದ ಉತ್ತರ ಬರ್ತದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ಬಿಡಿಸಿದಾಗ ಇಲ್ಲೂ ಸಹ ಏನು ಯಾವ ನಿಯಮ ಅಂದರೆ ಅದೇ ನಿಯಮ, ಗುಣಾಕಾರದ ಪರಿವರ್ತನೆ ನಿಯಮ ಎ ಇಂಟು ಬಿ ಇದು ಸೇಮ್ ನೋಡಿರಿ. ಇಲ್ಲಿ ಎ ಇದು ಎ ಅದ ಇದು ಎ ಅದ, ಅದೇ ಇದನ್ನ ಚಿಹ್ನೆ ಚೇಂಜ್ ಮಾಡ್ಕೊಂಬಿಡೋಣ, ಅದರಲ್ಲೂ ಬದಲು ಮಾಡ್ಕೊಂಬಿಡೋಣ. ಆಗ ಇದೇನಾಗ್ತದೆ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಇಸ್ ಇಕ್ವಲ್ ಟು ಎ ಇಂಟು ಬಿ ಪ್ಲಸ್ ಸಿ ಆಗ್ತದೆ. ಅಂದರೆ ಇದನ್ನ ನಾವು ಯಾವ ರೀತಿ ಮಾಡ್ಕೊಳೋಣ, 625 ಇಂಟು −35 ಈ ಮೈನಸ್ ಚಿಹ್ನೆ ಇದಕ್ಕೆ ಬರ್ಕೊಂಡ್ರೆ ಏನಾಗುತ್ತೆ ತಪ್ಪಾಗಲ್ಲ, ಅದಕ್ಕೆ 625 − 65 ಅಂತ ಬರ್ಕೊಳೋಣ. ಅವಾಗ ಈಗ ಈ ನಿಯಮ ಪ್ರಕಾರ ಬರ್ಕೊಂಡಾಗ ಇದು ವಿಭಾಜಕ ನಿಯಮ ಆಗ್ತದೆ. ಮರ ವಿಭಾಜಕ ಗುಣದ ಪ್ರಕಾರ ಬರ್ಕೊಂಡಾಗ ಏನಾಗ್ತದೆ, ವಿಭಾಜಕ ಗುಣದ ಪ್ರಕಾರ ಇದನ್ನು ಬರ್ಕೊಂಡಾಗ ಏನಾಗ್ತದಂದ್ರೆ 625 × −35 − 65 ಆಗ್ತದೆ. ಆಗ 625 ಇಲ್ಲಿ −65 ಆಮೇಲೆ −35 ಎರಡೂ ಕೂಡಿಸಿದಾಗ ಎಷ್ಟಾಗ್ತದೆ, 100 ಆಗ್ತದೆ. ಇವಾಗ 100 ಬರ್ತದೆ, −100 × 600 ಅಂದರೆ −62500 ಉತ್ತರ ಬರ್ತದೆ, −62500. ಈ ರೀತಿ ನಾವು ಸೂಕ್ತವಾದ ನಿಯಮವನ್ನು ಬಳಕೆ ಮಾಡಿ ಬಿಡಿಸ್ಬೇಕಾಗ್ತದೆ. ನಂತರ ಇಲ್ಲೊಂದು ನಿಯಮ ಅದ ನೋಡಿ, ಎ ಇಂಟು ಲೊಕೇಟ್ ಬಿ ಇಂಟು ಸಿ ಇಸ್ ಇಕ್ವಲ್ ಟು ಎ ಇಂಟು ಬಿ ಮೈನಸ್ ಎ ಇಂಟು ಸಿ ಅಂದರೆ ಇದು ವಿಭಾಜಕ ಗುಣ. ಇಲ್ಲಿ ವಿಭಾಜಕ ಗುಣವನ್ನು ಹಚ್ಚಿ ಸುಲಭವಾಗಿ ಯಾವ ರೀತಿ ಬಿಡಿಸೋದು ಅಂದಾಗ ಇದನ್ನು ಈ ರೀತಿ ಬರ್ಕೋಬೇಕಾಗ್ತದೆ. ಅವಾಗ 7 × 50 − 2 ಅಂದಾಗ ಅವಾಗ 7 × 50 ಆಮೇಲೆ −7 × 2 ಆಗ್ತದೆ. ಅವಾಗ 7 × 35 = 350 ಆಗ್ತದೆ, 7 × 14 ಆಗ್ತದೆ. ಅವಾಗ 350 × 14 ಕೂಡಿಸಿದಾಗ 364 ಆಗ್ತದೆ. ಎಷ್ಟು 364 ಇದರ ಸರಿಯಾದ ಉತ್ತರ ಆಗ್ತದೆ.
ನೋಡಿ, 6,400 ಬೂದು ಸಿಮೆಂಟ್ ಚೀಲಗಳನ್ನು ಮಾರಿದರೆ ಲಾಭ ಅಥವಾ ನಷ್ಟ ಆಗದಂತೆ ಮಾರಬೇಕಾದ ಬಿಳಿ ಸಿಮೆಂಟ್ ಚೀಲಗಳಂದಾಗ ಭಾಳ ಸುಲಭವಾಗಿ ಬಿಡಿಸ್ತಕ್ಕಂಥದ್ದು ಅದ ನೋಡ್ರಿ. ಈಗ 6,000 ಬಿಳಿ ಬೂದು ಚೀಲಗಳ ಬೆಲೆ ಇಜ್ಕೊಲ್ಟು ಏನಾಗ್ತದೆ ಅಂದ್ರೆ ನಷ್ಟ ಆಗಬಾರ್ದು ಅಂತಾರೆ. ಹಂಗೆ ಬಿಳಿ ಬೂದು ಚೀಲಗಳ ಸಂಖ್ಯೆ ಇಜ್ಕೊಲ್ಟು ಬಿಳಿ ಸಿಮೆಂಟ್ಗಳ ಚೀಲ, ಬಿಳಿ ಬೂ ಅಲ್ಲ ಬಿಳಿ ಅಲ್ಲ ಜಸ್ಟ್ ಬೂದು ಸಿಮೆಂಟ್ ಚೀಲಗಳ ಸಂಖ್ಯೆ ಇಜ್ಕೊಲ್ಟು ಬಿಳಿ ಚೀಲಗಳ ಸಂಖ್ಯೆ ಆಗ್ತದೆ. ಬಿಳಿ ಚೀಲಗಳ ಸಂಖ್ಯೆ ನಷ್ಟವಾಗದಂತೆ ಅಂದರು ಆಗ ಇಲ್ಲಿ ಸಿಮೆಂಟ್ ಚೀಲಗಳ ಸಂಖ್ಯೆ, ಇಲ್ಲೂ ಸಿಮೆಂಟ್ ಚೀಲಗಳ ಸಂಖ್ಯೆ ಅಂದರು. ಅಂದರೆ ಇಲ್ಲಿ ಬೂದು ಸಿಮೆಂಟ್ಗಳು ಎಷ್ಟು ಅದಾವು ಅಂದರೆ 6,400 ಅದಾವು. ಇವಾಗ ಏನಾಗ್ತದೆ, 6,400 ಇಂಟು ಬೂದು ಚೀಲಗಳ ಮೇಲೆ ಎಷ್ಟು ನಷ್ಟ ಆಗ್ತದೆ, ಬೂದು ಚೀಲಗಳ ಮೇಲೆ 5% ನಷ್ಟ ಆಗ್ತದೆ ಅಂದರು. 5% ಅದಕ್ಕೆ ಬರೋಣ. ಇನ್ನು ಇಲ್ಲಿ ಬಿಳಿ ಚೀಲಗಳ ಸಂಖ್ಯೆ ನಾವು ಎನ್ ಅಂತ ತೋರೋಣ. ಚೀಲಗಳ ಸಂಖ್ಯೆ ಅದ ಕಂಡಿದ್ದರು. ಆಮೇಲೆ ಅದರ ನಷ್ಟ ಎಷ್ಟದ, 5 ಅದ. ಅವಾಗ ಅದನ್ನು ಬಿಡಿಸಿದಾಗ ನಮಗೆ ಸರಿಯಾದ ಉತ್ತರ ಗೊತ್ತಾಗ್ತದೆ. ಅವಾಗ ಏನು ಕಂಡಿದ್ದರು ಅವರ ಇಲ್ಲಿ ನೋಡಿದೆ, ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆ, ಆ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆನ ಎನ್ ಆಗಿರ್ತದೆ. ಅವಾಗ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆ ಕಂಡುಹಿಡಬೇಕು. ನೋಡಿ, ಕಂಡುಹಿಡಬೇಕು ಭಾಷ್ಟ್ ಈಜಿ. ಈ 8 ಈ ಕಡೆ ಬಂದಾಗ ಡಿವೈಡ್ ಆಗ್ತದೆ. ಅವಾಗ ಎನ್ ಇಜ್ ಇಕ್ವಲ್ ಟು 6,400 ಇಂಟು 5 ÷ 8 ಎಂಟೆಂಟ್ಲೆ 64 ಎಂಟುನೂರು, 8 ÷ 5 ಅಂದರೆ 8 × 8 = 40 ಅಂದರೆ 4,000 ಚೀಲಗಳು ಬೇಕಾಗ್ತದೆ. ಎಷ್ಟು, 4,000 ಚೀಲಗಳು ಅವಶ್ಯಕತೆ ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ಹೇಳಿಕೆಗಳು ಸರಿಯಾಗುವಂತೆ ಖಾಲಿ ಸ್ಥಳಾವಕಾಶವನ್ನು ಪೂರ್ಣಾಂಕಗಳಿಂದ ಬದಲಿಸಿ ಅಂದ್ರೆ ನೋಡಿ, ಸರಿಯಾಗಬೇಕಾದ್ರೆ ಬದಲಿಸಬೇಕಾಗುತ್ತೆ ನೋಡಿ. -3 ಇಂಟು ಡ್ಯಾಶ್ ಇಕ್ವಲ್ ಟು 27. ಅದು 27 ಬರಬೇಕಾದ್ರೆ 8 ಗುಣಾಕ ಮಾಡಬೇಕು. 9 × 3 = 27. ಇಲ್ಲಿ 9 ಬರ್ತದೆ ಉತ್ತರ, ಸರಿಯಾದ ಉತ್ತರ 9. ಅದರ -×-9 ಅದಕ್ಕೆ ಸರಿಯಾದ ಉತ್ತರ -9 ಆಗ್ತದೆ. ಇಲ್ಲೂ ಸಹ ಹಂಗೆ ಇಲ್ಲ, ನೇರವಾಗಿ ತುಂಬೋಣ ಇಲ್ಲಿ ಬಿಡಿಸೋದಾಗಿ. 5 × 30 = 5 × 7 = 35. ಅವಾಗ ಮೈನಸ್ ಚಿಹ್ನೆ ಬರ್ತದೆ, ಮೈನಸ್ ಆಗ +×-−35 ಆಗ್ತದೆ. ಆಮೇಲೆ 56 ಬರ್ಬೇಕಾದ್ರೆ 8 × 8 = 56. ಅವಾಗ ಮೈನಸ್ ಉತ್ತರ ಬರಬೇಕು. ಅವಾಗ 8 × 7 −+×−−7 × 8 = 56. ಇಲ್ಲೂ ಸಹ ಹಂಗೆ 12 ಬರ್ತದೆ, 12 × 10 = 20 ಆಗ್ತದೆ. 12 × 11 ಬರ್ತದೆ ಬಹುಶಃ. ಆಗ 11 × −12 ಅಂದರೆ ಇಲ್ಲಿ ಇಲ್ಲೂ ಸಹ ಮೈನಸ್ ಬರ್ತದೆ, −×-+ 11 = 12. 137 ಸರಿಯಾದ ಉತ್ತರ ಆಗ್ತದೆ. ಇಷ್ಟು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್.